ಅಟ್ಟಹಾಸದಿಂದ ಮೆರೆಯುತ್ತಿರುವ ಕರೋನಾ ದಮನಕ್ಕೆ ರೇಡಿಯೋ ಸಿಟಿ ಆರ್ಜೆಗಳೆಲ್ಲ ಈ ದಸರಾ ಹಬ್ಬಕ್ಕೆ ಒಟ್ಟಿಗೆ ಬರ್ತಾ ಇದ್ದಾರೆ. ರೇಡಿಯೋ ಸಿಟಿ 91.1 ಅಲ್ಲಿ ನವರಾತ್ರಿಯ ಸಂಭ್ರಮದಲ್ಲಿ ನೇತ್ರಾ, ನಿಖಿತಾ, ಸೌಜನ್ಯ, ರಾಜೇಶ್ ಎಲ್ಲರೂ ಒಟ್ಟಾಗಿ ಮಾತಾಡ್ತಾ ಕಿರುತೆರೆಯಲ್ಲಿ ಪರ್ಟಿಕ್ಯುಲರ್ಲಿ ಪಾಪಾ ಪಾಂಡು ಖ್ಯಾತಿಯ ಶ್ರೀನಾಥ್ ವಸಿಷ್ಠ ಅವರ ಜೊತೆ ಮಾತುಕತೆ ನಡೀತಾ ಇತ್ತು. ಕೋವಿಡ್ ಫೈಟ್ ಮಾಡಿ ವಾಪಸ್ ಈಗ ಮನೆಗೆ ನಾನು ಬಂದಿದ್ದೀನಿ ಅಂತ ಹೇಳ್ತಿದ್ರು. ಏನಂದ್ರೆ ನಾನು ನಿಮ್ಮ ರೇಡಿಯೋ ಮೂಲಕ ಜನಗಳಿಗೆ ಹೇಳೋದೇನು ಅಂದ್ರೆ, ಯಾವ ಯಾರಿಗೂ ಈ ಕೋವಿಡ್ ಬಗ್ಗೆ ಸಾಮಾನ್ಯ ಜನರಿಗೆ ಅಷ್ಟು ಅವೇರ್ನೆಸ್ ಇನ್ನು ಬಂದಂಗೆ ಕಾಣ್ತಾ ಇಲ್ಲ. ಏನೋ ಆಗಿ ಹೆಚ್ಚು ಕಮ್ಮಿ ಆಗಿ ಲಂಗ್ಸ್ ಗೆ ಎಫೆಕ್ಟ್ ಆಗಿ ಉಸಿರಾಟಕ್ಕೆ ತೊಂದರೆ ಆಗಿ ಆಮೇಲೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಒದ್ದಾಡಿ ಪ್ರಾಣ ಕಳ್ಕೊಳ್ಳೋದಕ್ಕಿಂತ ಬಿ ವೆರಿ ವೆರಿ ಕೇರ್ಫುಲ್, ಮಾಸ್ಕ್ ಹಾಕೊಳ್ಳಿ, ಕೈ ತೊಳ್ಕೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ದಿಸ್ ಈಸ್ ಆಲ್ ದ ಸ್ಟ್ರಾಂಗೆಸ್ಟ್ ಮೆಸೇಜ್ ದಟ್ ಎನಿಬಡಿ ಕ್ಯಾನ್ ಗಿವ್ ಅಟ್ ದಿಸ್ ಟೈಮ್. ನೀವು ಹೇಳಿದ್ರಿ ಸ್ಮೆಲ್ ಹೋಯ್ತು ಅಂತ, ಅದಲ್ಲದೆ ಬೇರೆ ಯಾವುದೇ ಸಿಂಪ್ಟಮ್ಸ್ ನಿಮ್ಮಲ್ಲಿ ಕಾಣಿಸ್ಕೊಳ್ಳೇ ಇಲ್ವಾ ಅದಾದ್ಮೇಲೂ? ಇಲ್ಲ, ಆಮೇಲೂ ಯಾವ್ದು ಸಿಂಪ್ಟಮ್ಸ್ ಆಗ್ಲಿಲ್ಲ. ಆಮೇಲೆ ಆಫ್ಟರ್ 4 ಡೇಸ್ ನಾನ್ ಹಾಸ್ಪಿಟಲ್ ಸೇರ್ಕೊಂಡ್ಮೇಲೆ 4th ಡೇ ನನಗೆ ಸ್ವಲ್ಪ ತಲೆನೋವು ಬಂದಂಗ ಆಯ್ತು ಅನ್ಬಿಟ್ಟು ನಾನು ಯಾವ್ದೋ ಒಂದು ಬಾಂಬ್ ಇತ್ತಲ್ಲಿ ಅದನ್ನ ಹಚ್ಕೊಂಡೆ. ಹಚ್ಕೊಂಡಾಗ ಸ್ಮೆಲ್ ಬಂತು. ಐ ವಾಸ್ ವೆರಿ ಹ್ಯಾಪಿ, ನನಗ್ ಸ್ಮೆಲ್ ವಾಪಸ್ ಬಂತು ಅಂತ. ಆಮೇಲೆ ಡಾಕ್ಟರ್ ಹೇಳಿದೆ, ಊರೇ ಇದು ಬಿಟ್ವೀನ್ 7th ಡೇ ಅಂಡ್ 9th ಡೇ ಸ್ವಲ್ಪ ಜಾಸ್ತಿ ಇರುತ್ತೆ, ಆಮೇಲೆ ಕಮ್ಮಿ ಆಗುತ್ತೆ, ಯು ವಿಲ್ ಬಿ ಬ್ಯಾಕ್ ಟು ನಾರ್ಮಲ್ ಅಂದ್ರು. ಅದೇ ತರ ನಾನು 10 ಡೇಸ್ ಅಲ್ಲಿ ಇದ್ದು ಅವ್ರು ಕೊಟ್ಟಿದ್ ಮೆಡಿಸಿನ್ಸ್ ಎಲ್ಲ ತಗೊಂಡು ವಾಪಸ್ ಬಂದಿದ್ದೀನಿ. ಇನ್ನೊಂದ್ ವಿಚಾರ ಹೇಳ್ಬಿಡ್ತೀನಿ. ಫಸ್ಟ್ ನನಗೂ ಪಾಸಿಟಿವ್ ಅಂತ ಬಂದ ತಕ್ಷಣ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಬಂತು. ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತದು. ಪಾಸಿಟಿವ್ ಬಂದ್ರೆ ಸಾಯೋದ್ ಗ್ಯಾರಂಟಿ ಅನ್ನೋದು ಆಗ್ಬಿಟ್ಟಿದೆ. ಈಗ ಬಾಡಿ ಕೊಡಲ್ಲ, ಮುಖ ತೋರ್ಸಲ್ಲ, ಅದು ಇದು ಏನೇನೋ ತಲೆನಲ್ಲಿ ತುಂಬಿಟ್ಟಿದ್ದಾರೆ ಜನಕ್ಕೆ. ಕೆಟ್ಟದ್ದೇ ಫಸ್ಟ್ ತಲೆಗೆ ಹೊಟ್ಟೋಗುತ್ತೆ. ಎಸ್, ಅದಲ್ಲ ನಾನೇ ನನ್ನ ಎಕ್ಸ್ಪೀರಿಯನ್ಸ್. ನಮ್ಗೆ ಪಾಸಿಟಿವ್ ಅಂತ ಗೊತ್ತಾದ ತಕ್ಷಣ ಫಸ್ಟ್ ನಾನು ರಿಕ್ವೆಸ್ಟ್ ಮಾಡೋದು ಜನಗಳಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಭಯ ಪಡಬಾರದು. ಬಿ ಬ್ರೇವ್, ಬಿ ಬೋಲ್ಡ್. ಡಾಕ್ಟರ್ ಏನ್ ಹೇಳ್ತಾರೆ, ಡಾಕ್ಟರ್ ಸಜೆಷನ್, ಒಳ್ಳೆ ಫಿಸಿಷಿಯನ್ ನ ಕನ್ಸಲ್ಟ್ ಮಾಡಿ ಅವ್ರು ಏನ್ ಹೇಳ್ತಾರೆ ಆ ತರ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ಡೇಂಜರ್ ಇಂದ ಹೊರಗೆ ಬರ್ಬೋದು. ಅನ್ಫಾರ್ಚುನೇಟ್ಲಿ ಫ್ರಮ್ ಪಾಸ್ಟ್ 10 ಡೇಸ್ ನಾನು, ನನ್ನ ವೈಫ್ ಮತ್ತೆ ನನ್ನ ಮದರ್ಗೆ ವಿ ವರ್ ಟೆಸ್ಟೆಡ್ ಪಾಸಿಟಿವ್. 10 ಡೇಸ್ ಇಂದ ನಾನು ಒಂದು ಇದು ಬೊಮ್ಸಂದ್ರನಲ್ಲಿ, ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಚೇತನ ವಿಹಾರ ಅಂತ ಒಂದು ಕೋವಿಡ್ ಕೇರ್ ಸೆಂಟರ್ ಇದೆ, ಅಲ್ಲಿ ಅಡ್ಮಿಟ್ ಆಗಿದ್ದೆ. ನನ್ನ ವೈಫ್ ಮತ್ತೆ ನನ್ನ ಮದರ್ ಇನ್ನೂ ಅಲ್ಲೇ ಇದಾರೆ. ಫಾರ್ಚುನೇಟ್ಲಿ ದೇವ್ರ ದಯದಿಂದ ವಿ ಹ್ಯಾವ್ ಕಮ್ ಔಟ್ ವಿತೌಟ್ ಎನಿ ಮೇಜರ್ ಪ್ರಾಬ್ಲಮ್ಸ್. ನಮ್ಗೆ ಹ್ಯಾಕ್ ಬಂತು ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಶನಿವಾರ ಅಲ್ಲ ಅಂದ್ರೆ ಒಂದು 10 ಡೇಸ್ ಬ್ಯಾಕ್ ನನ್ಗೆ ಸ್ಮೆಲ್ ಹೊರಟೋಯ್ತು. ನಾವು ಮನೆ ಕಟ್ತಾ ಇದೀವಿ, ಆ ಮನೆಯಲ್ಲಿ ಪೇಂಟ್ ಮಾಡ್ತಾ ಇತ್ತು. ನಾರ್ಮಲ್ ಆಗಿ ಪೇಂಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತದೆ. ನನಗೇನು ಅಲ್ಲೇ ಪಕ್ಕದಲ್ಲಿ ನಿಂತಿದ್ದೀನಿ, ನನಗೆ ಸ್ಮೆಲ್ಲೆ ಬರ್ತಾ ಇಲ್ಲ. ನನಗೆ ಡೌಟ್ ಬಂತು, ದೆನ್ ಡಾಕ್ಟರ್ ಹತ್ರ ಹೋದೆ ಕೋವಿಡ್ ಸಿಂಪ್ಟಮ್ ಅಂತಂದ್ರು. ಆಮೇಲೆ ಇಮಿಡಿಯೇಟ್ ಆಗಿ ಮನೆಗೆ ಲ್ಯಾಬ್ ಟೆಕ್ನಿಷಿಯನ್ ನ ಕರೆದು ನಾನು ನನ್ನ ವೈಫ್ ಇಬ್ರು ಟೆಸ್ಟ್ ಮಾಡಿಸಿದ್ರೆ ನಮ್ಮಿಬ್ರಿಗೂ ಪಾಸಿಟಿವ್. ಬಟ್ ನಿಮ್ಗೆ ಅದ್ ಬಿಟ್ರೆ ಬೇರೆ ಏನು ಸಿಂಪ್ಟಮ್ ಇರ್ಲಿಲ್ಲ? ಏನು ಸಿಂಪ್ಟಮ್ ಇಲ್ಲ. ನನ್ನ ವೈಫ್ಗೆ ಲಾಸ್ಟ್ ಮಂತ್ 18th ಇಂದ ಒಂಚೂರು ಜ್ವರ ಇತ್ತು. ಅದು ಏನು ಜ್ವರ ಅಂದ್ರೆ ರಾತ್ರಿ 6:30-7 ಗಂಟೆಗೆ ಬರೋದು, 9:30 ಹಂಗೆ ಸಬ್ಸೈಡ್ ಆಗ್ಬಿಡೋದು ಅದು ಜ್ವರ. ನಾವು ಇದೇನೋ ವೈರಲ್ ಫ್ಲೂ ಇರ್ಬೋದು ಅನ್ಕೊಂಡು ನಾವು ಸುಮ್ನೆ ಇದ್ವಿ. ಡಾಕ್ಟರ್ ಹತ್ರ ಹೋದ್ವಿ, ವೈರಲ್ ಫ್ಲೂ ಅವರು ಔಷಧಿ ಕೊಡ್ತಾ ಇದ್ರು. ಆಮೇಲೆ ನನ್ಗೆ ಯಾವಾಗ ಇದು ಪಾಸಿಟಿವ್ ಅಂತ ಆಯ್ತು, ದೆನ್ ವಿ ಡಿಂಟ್ ವಾಂಟ್ ಟು ಟೇಕ್ ಚಾನ್ಸ್. ಇಬ್ರು ಟೆಸ್ಟ್ ಮಾಡಿಸಿದ್ವಿ, ಇಬ್ರಿಗೂ ಪಾಸಿಟಿವ್ ಬಂತು. ಆಮೇಲೆ ನಾವು ಹಾಸ್ಪಿಟಲ್ ಸೇರ್ಕೋಬೇಕು, ಮನೇಲೆಲ್ಲ ಐಸೋಲೇಟ್ ಆಗೋದು ಬೇಡ, ಎನಿ ಎಮರ್ಜೆನ್ಸಿ ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ಬಿಟ್ಟು ಹಾಸ್ಪಿಟಲ್ ವಿಚಾರಿಸಿದ್ರಿ, ಏನು ಇಷ್ಟ ಬಂದಂಗೆ ಹೇಳ್ತಾರೆ ರೇಟು, ತುಂಬಾನೇ ವೆರಿ ವೆರಿ ಎಕ್ಸ್ಪೆನ್ಸಿವ್. ಸೊ ಆಮೇಲೆ ನನಗೆ ನನ್ನ ಬ್ರದರ್ ಇನ್ ಲಾ ಕಡೆಯಿಂದ ಇಲ್ಲಿ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಡಾಕ್ಟರ್ ಸಿವಿ ಮೋಹನ್ ಅಂತ, ಅವ್ರ ಹತ್ರ ಮಾತಾಡಿ ಅವ್ರಿಗೆ ಹೇಳಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿ ಎಲ್ಲ ಮಾಡಿದ್ಮೇಲೆ ಬಂದ್ಬಿಡಿ ನೀವು ಇಲ್ಲಿಗೆ ಅಂದ್ರು. ಸೊ ಅಲ್ಲಿಗೆ ಹೋಗಿ 10 ಡೇಸ್ ಇಂದ ಅಲ್ಲಿದ್ದೆ. ಮೊನ್ನೆ ವೆಡ್ನೆಸ್ಡೇ ನಾನ್ ಮನೆಗೆ ಬಂದೆ, 10 ಡೇಸ್ ಆಯ್ತು ನಂದು. ಈಗ ಒಂದು 10 ಡೇಸ್ ಕ್ವಾರಂಟೈನ್ ಅಲ್ಲಿ ಇರ್ಬೇಕು. ನನ್ನ ವೈಫ್ ಮದರ್ ಇಬ್ರು ಅಲ್ಲಿದ್ದಾರೆ, ನಾಳೆ ಬರ್ತಾ ಇದಾರೆ ಅವ್ರು ವಾಪಸ್. ಮಗಳು ಮಗ ಇಬ್ರು ದೇ ಆರ್ ಫೈನ್. ಅವರು ನನ್ನ ಸಿಸ್ಟರ್ ಇನ್ ಲಾ ಮನೇಲಿ ಕ್ವಾರಂಟೈನ್ ಆಗಿದ್ದಾರೆ. ಅದು 8 ಜನ ಹುಡುಗರಿದ್ದಾರೆ ಸೆಕ್ಯೂರಿಟಿನವರು. ಆ 8 ಜನದಲ್ಲಿ 4 ಜನಕ್ಕೆ ಪಾಸಿಟಿವ್ ಬಂದ್ಬಿಡ್ತು.
ಅವ್ರನ್ನ ಯಾರನ್ನೂ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಿಲ್ಲ, ಅವರೆಲ್ಲರೂ ಅವರ ಹೋಮ್ ಕ್ವಾರಂಟೈನ್ ಮಾಡಿದ್ರು. ಬಟ್ ಇಲ್ಲಿ ನಾನಿರೋ ಅಪಾರ್ಟ್ಮೆಂಟ್ ಅಲ್ಲಿ 106 ಮನೆ ಇದೆ. ಜನ ಮೂವ್ಮೆಂಟ್, ಕೊರಿಯರ್ನವ್ರು ಬರ್ತಾರೆ, ತರಕಾರಿನವ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕುತ್ತೆ, ಇಫ್ ಸಂಬಡಿ ಇಸ್ ಇಂಟ್ರೆಸ್ಟೆಡ್, ಇಫ್ ಯು ನೀವ್ ಯಾರಾದ್ರೂ ನಮ್ಗೆ ಹೆಲ್ಪ್ ಮಾಡೋದಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಟರ್ನ್ ಬೈ ಟರ್ನ್ ಸೆಕ್ಯೂರಿಟಿ ಮಾಡಿದ್ರೆ ಅಂತ. ಶಿಫ್ಟ್ ಅಲ್ಲಿ ಬೆಳಗ್ಗೆ 6 to 2, 2 to 10, ರಾತ್ರಿ ನೈಟ್ ಶಿಫ್ಟ್. ಸೊ ಇದನ್ನ ಮಾಡಬಹುದು ಅಂತ. ಸೊ ನಾನು ಮತ್ತೆ ನನ್ನ ಮಗ ಇಬ್ರು, ನನ್ನ ಮಗ ನೈಟ್ ಶಿಫ್ಟ್ ಮಾಡ್ದ 3 ದಿವಸ ಫುಲ್ ನೈಟ್. ನಾನು 4 ದಿವಸ 2 to 10 ಮಾಡಿದೆ. ನಾವು ಸದ್ಯಕ್ಕೆ ಟೈಮ್ ಸ್ಟಾಪ್ ಗ್ಯಾಪ್ಗೆ ಅಂತ 1 ಇಯರ್ ಬಾಡಿಗೆಗೆ ಬಂದಿದ್ದೀವಿ ಇಲ್ಲಿ. ನಾನಿಲ್ಲಿದ್ದೀನಿ ಅನ್ನೋದು ನಮ್ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಿತ್ತು, ಬಟ್ ನಾನು ಯಾರನ್ನೂ ಮೀಟ್ ಮಾಡಿರ್ಲಿಲ್ಲ. ನಾನು ಅಲ್ಲಿ ಗೇಟ್ ಹತ್ರ ನಿಂತಾಗ ಎಲ್ಲರೂ ಬಂದು ನನ್ನನ್ನ ಮಾತಾಡಿಸಿ, ಸರ್ ನೀವು ಅಪಾರ್ಟ್ಮೆಂಟ್ ಗೇಟ್ ಅಂತೆಲ್ಲ ಹೇಳಿ ಮಾಡಿ ಎಲ್ಲ ತುಂಬಾ ನನ್ನನ್ನ ಅವ್ರ ಮನೆಯೊಂಥರ ನನ್ನನ್ನ ಟ್ರೀಟ್ ಮಾಡಕ್ ಶುರು ಮಾಡಿದ್ರು. ನಾವಲ್ಲಿ ಕೂತಿದ್ದಾಗ 4, 4:30, 5 ಗಂಟೆಗೆ ಟೀ ತಂದು ಕೊಡೋದು, ಸರ್ ಕಾಫಿ ಕುಡಿತೀರಾ ಅಂತ ಕೇಳೋದು, ಈ ತರ ಎಲ್ಲ ಮಾಡಿ ನಾನು ಎಲ್ಲರ ಪರಿಚಯನೂ ಆಯ್ತು ನನಗೆ. ವೆರಿ ನೈಸ್, ಎವ್ರಿಬಡಿ ಅಪ್ರಿಷಿಯೇಟೆಡ್. ರೋಲ್ ಮಾಡಲ್ ಅದು ಇದು ಅಂತೆಲ್ಲ ಹೇಳಿದ್ರು, ಬಟ್ ಅದ್ ಯಾವ್ದು ಆಗ್ಬೇಕು ಅಂತ ಮಾಡಲಿಲ್ಲ ನಾನು. ಆ 4 ಜನ ಹುಡುಗರಿಗೆ ಆಯ್ತಲ್ಲ, ಸೊ ಅದು ಬೇರೆ ಯಾರಿಗೂ ಆಗದೆ ಇರಲಿ ಅನ್ನೋ ಒಂದು ದೃಷ್ಟಿನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕೈಲಾಗಿದ್ದ ಸಮಾಜ ಸೇವೆನ ಒಂದು ಸಣ್ಣದಾಗಿ ಮಾಡಿದೆ ಅಷ್ಟೇ. ನಿಜ ನಿಜ. ನನ್ನ ಹತ್ರ ನಾನು ಯಾವ್ದೋ ಒಂದು ಸೀರಿಯಲ್ ಗೆ ಅಂತ ಹೊಲಿಸ್ಕೊಂಡಿದ್ದು ಸೆಕ್ಯೂರಿಟಿ ಡ್ರೆಸ್ ಇತ್ತು, ಗಾರ್ಡ್ ಡ್ರೆಸ್. ನಾನು ಒಂದು ದಿನ ಅದನ್ನು ಹಾಕೊಂಡು ಹೋಗಿದ್ದೆ, ಹಾಕೊಂಡು ಹೋಗಿ ನಿಂತಿದ್ದೆ. ಸೆಕೆಂಡ್ ಡೇಗೆ ಬೇಡ, ನಾರ್ಮಲ್ ಪ್ಯಾಂಟ್ ಶರ್ಟ್ ಅಲ್ಲೇ ಹೋಗೋಣ ಅಂತ ನಾರ್ಮಲ್ ಪ್ಯಾಂಟ್ ಶರ್ಟ್ ಅಲ್ಲೇ ಹೋದೆ. ದಟ್ ವಾಸ್ ಆಲ್ಸೋ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಏನ್ ಸರ್ ನಿಮ್ ಸೈಜ್ ಎಲ್ಲಿ ಸರ್ ಸಿಕ್ತು ನಿಮ್ಗೆ ಅಂತ ನನ್ನ ಎಲ್ಲರೂ ಕೇಳಿದ್ರು. ಇಲ್ಲ ಸರ್ ನಂದೇ ಇದು ಅಂದ್ರೆ, ಓ ನೀವೇನ್ ಸರ್ ಇದು ಇದನ್ ಬೇರೆ ಉಳಿಸಿಟ್ಕೊಂಡಿರ್ತೀರ ನೀವು ಅಂದ್ರೆ, ಅವ್ರ ಕ್ಯೂರಿಯಾಸಿಟಿ, ಅವ್ರ ಪ್ರಶ್ನೆಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ಆನ್ಸರ್ ಮಾಡೋದೇ ಒಂಥರ ಮಜಾ. ಅದೊಂದು ಒಳ್ಳೆ ಟೈಮ್ ಪಾಸ್ ಆ ಟೈಮ್ ಅಲ್ಲಿ. ಯಾವುದೇ ಭೇದ ಭಾವ ಇಲ್ಲದೆ ಮುಂದೆ ಬರೋದು ಕೂಡ ತುಂಬಾ ದೊಡ್ಡತನ ಅದರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.